ನಮಸ್ತೆ. ವಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕಥಾವಾಚನ 29ನೆಯ ದಿನದ ಕಥಾವಾಚನಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಓದುತ್ತಿರುವುದು ಮಾಸ್ತಿಯವರ ಸಣ್ಣ ಕಥೆಗಳ ಪುಸ್ತಕದಿಂದ ಆಟಿಲನ ದಾಕ್ಷಿಣ್ಯ. ಕತೆ ಆಟಿಲನ ದಾಕ್ಷಿಣ್ಯ. ಪೂಣರ ರಾಜ ಆಟಿಲ ದೇಶದ ಮೇಲೆ ದಾಳಿ ಮಾಡಿ ಜನಾಂಗಗಳನ್ನು ತಲ್ಲಣಗೊಳಿಸುತ್ತಿದ್ದ ಕಾಲ. ಕಾನ್ಸ್ಟ್ಯಾಂಟಿನೋಪಲ್ನಲ್ಲಿ ಥಿಯೋಡಿಯಾಸ್ ಚಕ್ರವರ್ತಿ ಆಳುತ್ತಿದ್ದನು. ಚಕ್ರವರ್ತಿಗೆ ಹಿರಿಯ ವಯಸ್ಸಿನ ಎರಡನೇ ಹೆಂಡತಿಯೊಬ್ಬಳು ಇದ್ದಳು. ತೀರಿಕೊಂಡಿದ್ದ ಹಿರಿಯ ಹೆಂಡತಿಯ ಮಗಳೊಬ್ಬಳು ಅರಮನೆಯಲ್ಲಿ ಬೆಳೆಯುತ್ತಿದ್ದಳು. ಒಂದು ದಿನ ಅರಮನೆಯಲ್ಲಿ ತುಂಬಾ ಕೋಲಾಹಲವಾಯಿತು. ರಾಣಿ ಮಲಮಗಳ ಮೇಲೆ ಚಕ್ರವರ್ತಿಗೆ ಒಂದು ದೂರನ್ನು ತಂದಿದ್ದಳು. ರಾಜಕುಮಾರಿ ಆನೋರಿಯ ಅರಮನೆಯ ಸಜ್ಜೆಯ ಅಧಿಕಾರಿ ಪೊಲಿಗ್ಸೀನಿಸ್ಸನ ಜೊತೆಗೆ ಅಲ್ಲದ ಸಲಿಗೆಯನ್ನು ನಡೆದುಕೊಂಡಿದ್ದಳು. ಇವಳ ಈ ನಡತೆಯಿಂದ ಹೆತ್ತವರ ಹೆಸರು ಕೆಡುತ್ತಲಿತ್ತು. ದೊರೆ ಈಗಲೇ ಇದನ್ನು ನಿಲ್ಲಿಸುವುದು ಒಳಿತು. ರಾಜನು ಮಗಳನ್ನು ಕಳಿಸಿದನು. ಸಂಗತಿ ಏನೆಂದು ವಿಚಾರಿಸಿದನು. ಆನೋರಿಯ ಪೊಲಿಗ್ಸೀನಿಸ್ಸನ್ ತನ್ನನ್ನು ಮದುವೆ ಆಗುವನೆಂದು ತಾನು ಅದಕ್ಕೆ ಒಪ್ಪಿರುವನೆಂದು ತಿಳಿಸಿದಳು. ರಾಜನ ಮಗಳು ಅರಮನೆಯ ಒಬ್ಬ ಅಧಿಕಾರಿಯನ್ನು ಮದುವೆಯಾಗುವುದು ಉಂಟೆ ಎಂದು ಮಲತಾಯಿ ಜರುಬಿದಳು. ತಂದೆಯು ಅದೇ ಅಭಿಪ್ರಾಯವನ್ನು ಸೂಚಿಸಿದನು. ಆನೋರಿಯ ಪೊಲಿಗ್ಸೀನಿಸ್ ಒಬ್ಬ ರಾಜವಂಶದ ಮಗ. ಅವನ ಹಿರಿಯರಿಂದ ನಾವು ರಾಜ್ಯವನ್ನು ಕಸಿದುಕೊಂಡೆವು. ಅಂದಿನ ರಾಜನ ಮೊಮ್ಮಗ ಇಂದು ನಮ್ಮ ಉಳಿಗದಲ್ಲಿ ಇದ್ದಾನೆ. ಆದರೆ ಅವನು ನಮಗಿಂತ ಕಡಿಮೆ ಏನೂ ಅಲ್ಲ ಎಂದಳು. ತಾತ ರಾಜನಾಗಿದ್ದರೆ ಮೊಮ್ಮಗ ನಮಗೆ ಸಮನೇ. ಚಕ್ರವರ್ತಿಯ ಮಗಳು ಈಗ ರಾಜನಾಗಿರುವ ಯಾವನೇ ಒಬ್ಬನನ್ನು ಮದುವೆಯಾಗುವುದು ಮರ್ಯಾದೆ ಎಂದು ಮಲತಾಯಿ ಹೇಳಿದಳು. ಚಕ್ರವರ್ತಿ ಆ ಮಾತಿಗೆ ತಲೆ ಆಡಿಸಿ ತನ್ನ ಒಪ್ಪಿಗೆಯನ್ನು ಸೂಚಿಸಿದ. ಆನೋರಿಯ ಮನುಷ್ಯನ ಯೋಗ್ಯತೆ ಮುಖ್ಯವೋ ಅವನು ರಾಜನಾಗಿರುವುದು ಮುಖ್ಯವೋ? ಪೊಲಿಗ್ಸೀನಿಸ್ ರಾಜನಲ್ಲ, ನಯವನ್ನು ಬಲ್ಲವನು. ರಾಜನಲ್ಲದ ಕಾರಣದಿಂದ ಇವನು ಬೇಡ ಎಂದರೆ ರಾಜನಾಗಿರುವ ಒಬ್ಬ ಕಾಡು ಮನುಷ್ಯನನ್ನು ಮದುವೆಯಾಗಲೇ ಎಂದಳು. ಮಲತಾಯಿ ಆಗು ಎಂದಳು. ಆನೋರಿಯ ತಂದೆಯ ಕಡೆಗೆ ನೋಡಿದಳು. ಅವನು ಸುಮ್ಮನಿದ್ದ. ಕ್ಷಣ ಬಿಟ್ಟು ರಾಜಕುಮಾರಿ, ಏನೆನ್ನುತ್ತೀರಿ ಅಪ್ಪಾಜಿ ಎಂದಳು. ಚಕ್ರವರ್ತಿ, ತಾಯಿ ಮಾತನ್ನು ಕೇಳಮ್ಮ ಎಂದನು. ಆನೋರಿಯ, ಹಾಗಾದರೆ ಹೂಣರ ರಾಜ ಆಟಿಲನಿಗೆ ಹೇಳಿ ಕಳಿಸಲೇ ಎಂದಳು. ಕಳುಹಿಸು, ಬರುತ್ತಾನೇನು ಎಂದಳು ಮಲತಾಯಿ. ರಾಜಕುಮಾರಿ ಒಳ್ಳೆಯದು ಎಂದು ತಲೆ ಕೊಡೆಯಿ ಹೊರಟು ಹೋದಳು. ಆನೋರಿಯ ತಾಯಿ ಇಲ್ಲದೆ ಅಶಿಕ್ಷೆಯಲ್ಲಿ ಬೆಳೆದ ಹುಡುಗಿ. ಈ ಮಾತು ಇಲ್ಲಿಗೆ ಮುಗಿಯಿತೆಂದು ತಂದೆಯೂ ಮಲತಾಯಿಯೂ ಸುಮ್ಮನಾದರು. ಪೂರ್ಣರಾಜ ಆಟಿಲ ಒಂದು ಸಂಜೆ ತನ್ನ ರಾಜಧಾನಿಯಲ್ಲಿ ಓಲಗದಲ್ಲಿದ್ದನು. ಕಾನ್ಸ್ಟ್ಯಾಂಟಿನೋಪಲ್ನಿಂದ ಅವನನ್ನು ಕಾಡಲು ಒಬ್ಬ ದೂತ ಬಂದಿದ್ದಾನೆ ಎಂದು ಒಬ್ಬ ಸೇವಕ ಅರುಹಿದನು. ಪೂರ್ಣ ಪ್ರಭುವಿನ ಓಲಗ ಸಭೆ ಮಾತ್ರವಲ್ಲ, ಅದು ರಾತ್ರಿ ಊಟವೂ ಹೌದು. ಅದಾದ ಮೇಲೆ ಚಾರಣರ ಕಾವ್ಯಗಾಯನ, ವಿದೂಷಿಕರ ಹಾಸ್ಯ, ಇದಾದ ಮೇಲೆ ರಾಜ್ಯ ಕಾರ್ಯ ಕುರಿತು ಮಂತ್ರ, ಇದು ಕಾರ್ಯಕ್ರಮ. ಬಂದ ದೂತನಿಗೆ ಆಟಿಲ ಸ್ವಾಗತದ ಮಾತನ್ನು ಮಾತ್ರ ಹೇಳಿ ಊಟವಾಗಲಿ, ಆಮೇಲೆ ಮಾತಾಡೋಣ ಎಂದನು. ಊಟದ ಪಂಕ್ತಿಯಲ್ಲಿ ಅವನಿಗೆ ತಕ್ಕ ಸ್ಥಳದಲ್ಲಿ ಎಡೆಮಾಡಿ ಕೊಡುವಂತೆ ಒಬ್ಬ ಅಧಿಕಾರಿಗೆ ಹೇಳಿದನು. ದೂತನು ತನ್ನ ಜೊತೆಯವರೊಂದಿಗೆ ಹೋಗಿ ಊಟದ ಪಂಕ್ತಿಯಲ್ಲಿ ಒಂದು ಕಡೆ ಕುಳಿತನು. ಈ ಸಭೆಯ ಏರ್ಪಾಡು, ಈ ರಾಜನ ರೀತಿ, ಆ ಮನೆಯ ರೀತಿ, ಆ ಊರಿರುವ ಲಕ್ಷಣ ಎಲ್ಲವೂ ದೂತನಿಗೆ ವಿಸ್ಮಯವನ್ನು ಉಂಟು ಮಾಡಿದವು. ಆಟಿಲ ದಂಡೆತ್ತಿ ಬಂದನೆಂದರೆ ಯಾವ ದೇಶವೂ ಕಾಡ್ಗಿಚ್ಚನ್ನು ಕಂಡ ಕಾಡಿನಂತೆ ತಲ್ಲಣಿಸುವುದು. ಇದು ಇಂಥ ಪರಾಕ್ರಮಿಗೆ, ಇಂಥ ಒಲಗ, ಇದು ಮನೆಯೇ, ಈ ಊರು ರಾಜಧಾನಿಯೇ? ದೊಡ್ಡ ಬಯಲಲ್ಲಿ ಸಾವಿರಾರು ಗುಡಿಸಲು, ಒಂದು ಮನೆಯು ಇಟ್ಟಿಗೆ ಗಾರೆಯದಲ್ಲ. ಈ ಗುಡಿಸಲುಗಳ ಮಧ್ಯೆ ಎಲ್ಲಕ್ಕಿಂತ ದೊಡ್ಡ ಗುಡಿಸಲು, ಅದೇ ಆಟಿಲನ ಆವಾಸ. ಅದರ ಪಕ್ಕದಲ್ಲಿ ಭೋಜನ ಮಂದಿರವು, ಓಲಗ ಶಾಲೆಯು, ಒಂದಾದ ಈ ದೊಡ್ಡ ಮಂಟಪ. ಇದರ ಗೋಡೆ ತಡಿಕೆ, ಚಾಪೆ, ಚಾವಣಿ, ಒಂದು ಚಪ್ಪರದ ಚಾವಣಿ. ಬಲವಾಗಿ ಗಾಳಿ ಬೀಸಿದರೆ ಈ ಚಪ್ಪರ ಕುಸಿಯಬಹುದು. ಇಷ್ಟು ಅನಾಗರಿಕವಾದ ಆವರಣದಲ್ಲಿ ಬಾಳುತ್ತಾ ಈ ಮನುಷ್ಯರು ಇದೆಷ್ಟು ಸೇನೆಯನ್ನು ಆಳುತ್ತಿದ್ದಾನೆ, ಎಷ್ಟು ದೇಶವನ್ನು ಗೆಲ್ಲುತ್ತಿದ್ದಾನೆ ಎಂದು ದೂತನು ಅಚ್ಚರಿಗೊಂಡನು. ಸೇವಕರು ಊಟವನ್ನು ತಂದರು. ಶಾಲೆಗೆ ಕುಳಿತಿದ್ದ 200 ಜನ ನಾಯಕರ ಮುಂದೆ ಅದನ್ನು ಬಡಿಸಿದರು. ಅದೇ ಆಹಾರ ದೂತನಿಗೂ ಅವನ ಜೊತೆಯವರಿಗೂ ಬಂತು. ಪಾತ್ರೆ ಬೆಳ್ಳಿಯದಲ್ಲ, ಮರದ್ದು. ರಾಜನಿಗೂ ಕೂಡ ಮರದ ತಟ್ಟಿ. ಅವನ ಊಟ ಎಲ್ಲರ ಊಟವೇ. ತಟ್ಟೆ ಮರದದ್ದಾದರೂ ಊಟ ರುಚಿಯಾಗಿತ್ತು. ಅದನ್ನು ಎಲ್ಲರಿಗೂ ಬೇಕು ಬೇಕಾದಷ್ಟು ಬೇಡ ಬೇಡ ಎನ್ನುವರಿಗೆ ಬಡಿಸಿದರು. ರಾಜನು ಒಮ್ಮೆ ಹತ್ತಿರದಲ್ಲಿದ್ದ ಹಿರಿಯನನ್ನು, ಒಮ್ಮೆ ದೂರದಲ್ಲಿದ್ದ ಕಿರಿಯನನ್ನು ಕರೆದು ಕೂಗಿ, ಏಕೆ ಸಂಕೋಚ ಮಾಡಿಕೊಳ್ಳುತ್ತಿದ್ದೀಯೇ, ಸರಿಯಾಗಿ ಊಟ ಮಾಡು ಎನ್ನುವನು. ಬಡಿಸುವವನನ್ನು ಕರೆದು, ನಿನಗೇನು ಹೆದರಿಕೆ, ಸರಿಯಾಗಿ ಬಡಿಸು ಎನ್ನುವನು. ಒಬ್ಬೊಬ್ಬರ ಎದುರಿಗೂ ಒಂದೊಂದು ದೊಡ್ಡ ಮರದ ಚೊಂಬು. ಸೇವಕರು ಮತ್ತೆ ಮತ್ತೆ ಅದರಲ್ಲಿ ಮದ್ಯವನ್ನು ತುಂಬುವರು. ಅತಿಥಿಗಳು ಅದನ್ನು ಕುಡಿದು ಬರೆದು ಮಾಡುತ್ತಲೇ ಇರುವರು. ದೂತನು ಊಟದ ರುಚಿ ನೋಡಿದನು. ಅದು ನಾಗರಿಕ ಊಟ ಅಲ್ಲ, ಆದರೆ ಅದು ರುಚಿಯಾಗಿತ್ತು. ಮದ್ಯವನ್ನು ಸ್ವಲ್ಪ ಭಯದಿಂದ ಸ್ವಲ್ಪವೇ ಬಾಯಿಗೆ ತೆಗೆದುಕೊಂಡನು. ಅದರಲ್ಲಿ ಮಂಡ ಕಡಿಮೆ, ಆದರೂ ಅದು ರುಚಿಯಾಗಿ ಕುಡಿಯೋಣ ಎಂಬಂತೆ ಇತ್ತು. ಹೆಚ್ಚಾಗಿ ಕುಡಿದರೂ ಮೈಮರೆಸಲಾರದು ಎಂದು ಕಂಡಿತು. ಊಟ 3 ಪಾಲು ಮುಗಿಯುತ್ತಾ ಬಂದಾಗ
ಮಂದಿರದ ದೂರದ ಕೊನೆಯಲ್ಲಿ ನಿಂತಿದ್ದ ಒಬ್ಬ ಚಾರಣನು ಊಟಕ್ಕೆ ಕುಳಿತಿದ್ದ ಯೋಧರಲ್ಲಿ ಹಿರಿಯ ಒಬ್ಬನ ಶೌರ್ಯವನ್ನು ವರ್ಣಿಸಿ ಒಂದು ಗೀತವನ್ನು ರಚಿಸಿದನು. ಅದು ಸ್ವಲ್ಪ ಹಿಂದಿನ ಮಾತು. ಆ ವೀರನು ಈಗ ಹಾಗೆ ಯುದ್ಧ ಮಾಡುವುದು ಸಾಧ್ಯವಿಲ್ಲ. ತನ್ನ ಶೌರ್ಯದ ಹೊಗಳಿಕೆಯನ್ನು ಕೇಳಿ ಹೆಮ್ಮೆಗೊಂಡನು. ಅವನ ಕಣ್ಣು ಸಂತೋಷದಿಂದ ಮಿನುಗಿತು. ಆಟಿಲ್ಲ ಗೀತವನ್ನು ಕೇಳಿ ಚೆನ್ನ ಹಾಡಿದೆ, ಚೆನ್ನ ಹಾಡಿದೆ, ಉಘೇ ನಮ್ಮ ವೀರ, ನಮ್ಮೆಲ್ಲರ ಗುರು ಎಂದು ವೃದ್ಧನನ್ನು ಹೊಗಳಿದನು. ಸಭೆಯೆಲ್ಲ ಕೂಗನ್ನು ಪ್ರತಿಧ್ವನಿಸಿ ನನಿ ಎತ್ತಿ ಕೂಗಿತು. ವೃದ್ಧ ವೀರನ ಕಣ್ಣಿಂದ ಆನಂದ ಬಾಷ್ಪ ಸುರಿಯಿತು. ಮತ್ತೊಬ್ಬ ಚಾರಣ ಮತ್ತೊಬ್ಬ ವೀರನನ್ನು ಕುರಿತು ಒಂದು ಗೀತವನ್ನು ಹಾಡಿದನು. ಕೊನೆಗೆ ಅವನನ್ನು ಕುರಿತು ಸಭೆ ಅದೇ ಉತ್ಸಾಹ ತೋರಿಸಿತು. ಅವನಿಗೆ ಹೆಮ್ಮೆ, ಅವನ ಗೆಳೆಯರಿಗೆ ಹೆಮ್ಮೆ. ಹೀಗೆ ಏಳೆಂಟು ದಳಪತಿಗಳ ಕುರಿತು ಹಾಡು ಆಯಿತು. ಕೊನೆಗೆ ಒಬ್ಬ ಚಾರಣನು ರಾಜನನ್ನು ಕುರಿತು ಗೀತವನ್ನು ಆರಂಭಿಸಿದನು. ಆಟಿಲ್ಲ, ಈ ಹೊತ್ತು ಇದು ಬೇಡ, ನನಗೆ ಕೆಲಸವಿದೆ. ಇಂತಹ ವೀರರು ಹಿಂಬಾಲಿಸುವ ನಾಯಕ ಆಟಿಲ್ಲ ಎಂದು ಒಂದು ವಾಕ್ಯದಲ್ಲಿ ಹೇಳಿ ನಿನ್ನ ಗೀತವನ್ನು ಮುಗಿಸುವಂತೆ ಅಪ್ಪಣೆ ಮಾಡಿದನು. ಚಾರಣನು ಅಪ್ಪಣೆ ಅಣ್ಣ ಎಂದು ಹೇಳಿ ಆ ಮಾತನ್ನೇ ಲಂಬಿಸಿ ಒಂದು ಚರಣವನ್ನು ಕಟ್ಟಿ ಹಾಡಿದನು. ಉಘೇ ಎಂದು ಮೊರೆದನು. ಉಘೇ ಆಟಿಲ್ಲ, ಉಘೇ ನಮ್ಮ ರಾಜ ಎಂದು ಸಭೆಯೆಲ್ಲ ಮೊರೆಯಿತು. ಆಗ ಆಟಿಲ್ಲನು ದೂತನನ್ನು ಕುರಿತು ನೀನು ಕಾನ್ಸ್ಟ್ಯಾಂಟಿನೋಪಲ್ನಿಂದ ಬಂದೆಯೋ ಎಂದು ಕೇಳಿದನು. ಹೌದು, ನಿಮ್ಮ ಚಕ್ರವರ್ತಿ ನನ್ನನ್ನು ಬಹು ಹೀನಾಯವಾಗಿ ಎಳೆಯುತ್ತಾನಂತೆ. ಈಗ ನಿನ್ನನ್ನು ನನ್ನ ಬಳಿಗೆ ಕಳಿಸಿರುವುದೇನು? ನಾನು ನಿಮ್ಮ ಚಕ್ರವರ್ತಿಯ ಕಡೆಯಿಂದ ಬರಲಿಲ್ಲ ಎಂದನು. ಹಾಗಾದರೆ ಯಾರ ಕಡೆಯಿಂದ ಬಂದಿರುವೆ? ಅದು ನಿಮ್ಮ ಒಬ್ಬರ ಕಿವಿಗೆ ಹಾಕುವ ಮಾತು. ನಮ್ಮನ್ನು ದೂರ ಕಳುಹಿಸಿ ರಾಜನನ್ನು ಕೊಲ್ಲಬೇಕೆಂದಿದ್ದೀಯೋ? ಎಚ್ಚರಿಕೆ ಎಂದ ಹತ್ತಿರದಲ್ಲಿದ್ದ ಸೇನಾಧಿಪತಿ ಆಟಿಲ ಹೇಳಿದನು. ನನ್ನನ್ನು ಕೊಂದು ಇವನು ಬದುಕುವ ಆಸೆಯನ್ನು ಇಟ್ಟುಕೊಂಡಿರಲಾರನು. ಸಾಯುವುದೆಂದರೆ ಬಗೆದಿದ್ದರೆ ಹೀಗೆ ಕಂಡೂ ಇರಲಾರನು. ಅವನ ತಿಳುವಳಿಕೆಯಂತೆ ನನಗೆ ಮಾತ್ರ ಹೇಳುವ ಮಾತು ಇರಬೇಕು ತಡೆ. ಹೀಗೆಂದು ಸೇನಾಧಿಪತಿಯನ್ನು ಸಮಾಧಾನಗೊಳಿಸಿ ಅವನು ದೂತನಿಗೆ, ಪೂರ್ಣರಾಜನ ಮಂತ್ರದಲ್ಲಿ ಗುಟ್ಟು ಬೇರೆ ರಟ್ಟು ಬೇರೆ ಇಲ್ಲ. ನಾನು ತೊಡಗುವ ಕೆಲಸ ನನ್ನದು ಮಾತ್ರವಲ್ಲ. ನಾನು ಹೌದೆಂದರೆ ಈ ಪಾಳೆಯದ ಚಿಕ್ಕಪಿಳ್ಳೆ ನಾಯಿ ಬೆಕ್ಕು ಕೂಡ ಹೌದು ಎನ್ನುತ್ತ ಹೌದೇ ಎನ್ನುತ್ತದೆ. ನಾನು ಹೇಳಿದ ಕೆಲಸವನ್ನು ತನ್ನದೆಂದು ಸೂಚಿಸುತ್ತದೆ. ಬೇಕಾಗಿ ಬಂದರೆ ಅದಕ್ಕಾಗಿ ಜೀವವನ್ನು ಕೊಡುತ್ತದೆ. ಹೇಳು, ಸಂಕೋಚ ಬೇಡ. 100 ಜನ ಕಂಡರೂ ಕೇಳುವ ಕಿವಿಯೊಂದೇ ಎಂದನು. ನಾನು ನಿಮ್ಮ ಬಳಿಗೆ ನಮ್ಮ ಚಕ್ರವರ್ತಿ ಕುಮಾರಿ ಆನೋರಿಯ ದೇವಿಯ ಕಡೆಯಿಂದ ಬಂದಿದ್ದೇನೆ. ಆಕೆ ತಮಗೆ ಈ ಕಾಗದವನ್ನು, ಈ ಉಂಗುರವನ್ನು ಒಪ್ಪಿಸಬೇಕೆಂದು ಕಳುಹಿಸಿದ್ದಾರೆ. ಕಾಗದವನ್ನು ತೆಗೆದು ನೋಡಿದರೆ ಎಲ್ಲವೂ ವೇದ್ಯವಾಗುವುದು ಎಂದನು. ರಾಜನು ಕಾಗದವನ್ನು ಉಂಗುರವನ್ನು ಕೈಗೆ ತೆಗೆದುಕೊಂಡನು. ಉಂಗುರ ಕಳುಹಿಸಿದ್ದಾಳೆಂದರೆ ನನ್ನನ್ನು ಮದುವೆಯಾಗೆಂದು ಕರೆಯುವಳೆಂದು ಅರ್ಥವಾಗುತ್ತದೆ. ಕಾಗದ ಈ ಅರ್ಥದ್ದು ಇರಬೇಕು ಪ್ರಭುಗಳೇ. ಆಟಿಲ್ಲ ತನ್ನ ಎಡಕ್ಕೆ ಕುಳಿತಿದ್ದ ಒಬ್ಬ ಹಿರಿಯನ ಕೈಗೆ ಕಾಗದವನ್ನು ಕೊಟ್ಟು ಇದನ್ನು ಓದು ಬುದ್ಧಿವಂತ ಎಂದು ಹೇಳಿ ದೂತನನ್ನು ಕುರಿತು ನಾನು ಏನನ್ನಾದರೂ ಬರೆದು ಓದಿ ಬಹಳ ದಿನವಾಯಿತು. ನಾವು ಈ ಪಾಳೆಯದಲ್ಲಿ ಓಲೆಯ ಮೇಲೆ ಬರೆಯುವುದು, ಓಲೆಯವನ್ನು ಓದುವುದು ಇಂಥ ಅಭ್ಯಾಸವನ್ನು ಅಷ್ಟಾಗಿ ಇಟ್ಟುಕೊಂಡಿಲ್ಲ ಎಂದನು. ಬುದ್ಧಿವಂತನು ಕಾಗದವನ್ನು ಓದಿದನು. ಅದರ ಒಕ್ಕಣೆ ಹೀಗಿದ್ದಿತು. ಪೂರ್ಣರ ಮಹಾರಾಜ ಆಟಿಲ ಪ್ರಭುಗಳ ಸನ್ನಿಧಾನದಲ್ಲಿ ರಾಜಕುಮಾರಿ ಆನೋರಿಯ ಮಾಡುವ ಶರಣಾರ್ಥಿ ಪುರಸ್ಸರ ವಿಜ್ಞಾಪನೆ. ನಮ್ಮ ಪೂಜ್ಯ ಪಿತೃಗಳು ನಾನು ಒಬ್ಬ ರಾಜನನ್ನು ಮದುವೆಯಾಗಬೇಕೆಂದು ಅಪ್ಪಣೆ ಮಾಡಿದ್ದಾರೆ. ಆದ ಕಾರಣ ನಾನು ತಮ್ಮ ಪತ್ನಿಯಾಗಬೇಕೆಂದು ನಿಶ್ಚಯಿಸಿದ್ದೇನೆ. ಇದರ ಗುರುತಾಗಿ ಈ ಓಲೆಯೊಂದಿಗೆ ನನ್ನ ಉಂಗುರವನ್ನು ಕಳುಹಿಸಿದ್ದೇನೆ. ರಾಜರಾದ ನೀವು ಈ ನನ್ನ ಅಪೇಕ್ಷೆಯನ್ನು ಸಲ್ಲಿಸುವ ಔದಾರ್ಯವನ್ನು ತೋರಬೇಕೆಂದು ಬೇಡುತ್ತೇನೆ. ಓಲೆ ಮುಟ್ಟಿದೊಡನೆ ಸೈನ್ಯ ಸಮೇತ ಕಾನ್ಸ್ಟ್ಯಾಂಟಿನ್ ಓಪನ್ ನಗರಕ್ಕೆ ಬಂದು ನನ್ನನ್ನು ಸ್ವೀಕರಿಸಬೇಕು. ಇಂತೂ ಬೇಡುವ ನಿಮ್ಮವಳಾದ ರಾಜಕುಮಾರಿ ಆನೋರಿಯ. ಈ ಮಾತು ಕೇಳಿ ರಾಜನಿಗೆ ತುಂಬಾ ವಿಸ್ಮಯವಾಯಿತು. ಒಂದು ಕ್ಷಣ ಸುಮ್ಮನೆ ಕುಳಿತನು. ಆಮೇಲೆ ದೂತನನ್ನು ಕುರಿತು ರಾಜಕುಮಾರಿ ಏನು ವಯಸ್ಸು ಎಂದನು. 18-20 ವರ್ಷ. ಮತ್ತೆ 1-2 ನಿಮಿಷ ಯೋಚಿಸಿ ಆಟಿಲ್ಲ ಸಂಗತಿಯನ್ನು ಹೇಳು, ಸಂಕೋಚ ಬೇಡ ಎಂದನು. ದೂತನು ಕ್ಷಣ ಯೋಚಿಸಿ ಪ್ರಭುವಿನ ಅರ್ಥ ಸೇವಕನಿಗೆ ಸ್ಪಷ್ಟವಾಗಲಿಲ್ಲ ಎಂದನು. ಸ್ಪಷ್ಟವಾಗಲಿಲ್ಲ ಏತರದು? ನಾನು ಮುಗಿಸುವ ಮೊದಲು ನನ್ನ ವಾಕ್ಯ ನಿನಗೆ ತಿಳಿದಿದೆ. ಕಾನ್ಸ್ಟ್ಯಾಂಟಿನೋಪಲ್ನ ಅರಮನೆಯ ಒಳಗು ಇದರಂತೆ ಇದೆಯೇ? ನಿಮ್ಮ ಚಕ್ರವರ್ತಿ ಕೊಡುವ ಪೀಠ ಇಂಥ ಒಂದು ಪೀಠವೇ? ರಾಜಕುಮಾರಿ ನನ್ನನ್ನು ಮದುವೆಯಾಗಬೇಕೆಂದು ಬಯಸುವ ಕಾರಣವಿಲ್ಲ. ಅರಮನೆಯಲ್ಲಿ ಏನು ಹೆಚ್ಚು ಕಡಿಮೆ ಆಗಿರಬೇಕು? ಹುಡುಗಿ ಹಠದಲ್ಲಿ ಈ ಕಾಗದವನ್ನು ಬರೆದು ಕಳುಹಿಸಿದ್ದಾಳೆ. ಅರಮನೆಯಲ್ಲಿ ಆದದ್ದು ಏನು ಎಂದನು. ತಾವು ಬರಬೇಕೆನ್ನುವುದು ರಾಜಕುಮಾರಿ ಇಚ್ಛೆ. ನಾನು ಆ ಮಾತು ಈ ಮಾತು ಹೇಳಿ ನೀವು ಪ್ರಯಾಣ ಬೆಳೆಸದಂತೆ ಮಾಡಕೂಡದು ಎಂದು ನನಗೆ ಆಕೆ ಆಣೆ ಮಾಡಿದ್ದಾರೆ. ತಾವು ಬರಬೇಕೆನ್ನುವುದೇ ಮುಖ್ಯವಾದ ಮಾತು, ಉಳಿದ ಯಾವುದು ಅಪ್ರಕೃತ ಎಂದನು. ನಿಮ್ಮ ಅರಮನೆಯಲ್ಲಿ ಬೆಳೆದ ರಾಣಿ ತರುಣಿ ಈ ಗುಡಿಸಲ ರಾಜನಿಗೆ ಉಂಗುರ ಕಳುಹಿಸಿದರೆ ಗುಡಿಸಲ ರಾಜ ಆಟಿಲ ಬರದೆ ನಿಲ್ಲುತ್ತಾನೆಯೇ? ಬಂದೇ ಬರುತ್ತಾನೆ. ಮದುವೆ ಆಗು ಎಂದರೆ ಆಗುತ್ತೇನೋ ಇಲ್ಲವೋ. ನಾನು ಗುಡಿಸಲಲ್ಲಿ ಬಾಳುವ ಕಾರಣದಿಂದ ನನ್ನ ಹೆಂಡತಿ ಗುಡಿಸಲಲ್ಲಿ ಬಾಳಲಿ ಎಂದು ನಾನು ಹೇಳಲಾರೆ. ಕಾನ್ಸ್ಟ್ಯಾಂಟಿನೋಪಲ್ನ ಅರಮನೆಯಂತೆ ಒಂದು ಕಟ್ಟಡವನ್ನು ಇಲ್ಲಿ ಕಟ್ಟಬೇಕಾದೀತು. ನನ್ನ ಜನ ಇಂಥ ಕೆಲಸವನ್ನು ಮಾಡಿ ಕಾಣದು. ಇಂಥ ಕಟ್ಟಡಗಳಲ್ಲಿ ಬಾಳೆ ಕೆಟ್ಟಿತ್ತು. ಗೂಡ ಹಕ್ಕಿ ಪಂಜರವನ್ನು ಸೇರಿ ಆಕಾಶವನ್ನು ಮರೆಯುತ್ತದೆ. ನಿಮ್ಮ ಪಂಜರ ನಿಮಗೆ ಸರಿ, ನನಗಾಗಲಿ ನನ್ನ ಜನಕ್ಕಾಗಲಿ ಬೇಡ.
ನಿಮ್ಮ ರಾಜಕುಮಾರಿ ನಿಜವಾಗಿ ನನ್ನನ್ನು ಬಯಸದಿರಲೆಂದು ನನ್ನ ಆಸೆ. ನಿಜವಲ್ಲದೆ ಬೇರೆ ಕಾರಣದಿಂದ ಬಯಸಿದ್ದರೆ ಬರುತ್ತೇನೆ, ಅವಳ ಇಚ್ಛೆಯನ್ನು ನಡೆಸುತ್ತೇನೆ. ನಿನಗೆ ಸಂಶಯ ಬೇಡ, ಸಂಗತಿಯೇನು ಹೇಳು. ಆ ಆಶ್ವಾಸನೆ ದೊರೆತ ಮೇಲೆ ದೂತನು ಅರಮನೆಯಲ್ಲಿ ನಡೆದ ಸಂಗತಿಯನ್ನು ಸಾಧ್ಯವಾದಷ್ಟು ಗಂಭೀರವಾಗಿ ತಿಳಿಸಿದನು. 10 ದಿನ ಕಳೆಯಿತು. ಆಟಿಲಾ ದೊಡ್ಡ ಸೇನದೊಡನೆ ಕಾನ್ಸ್ಟ್ಯಾಂಟ್ ನೋಪಲಿಗೆ ಬರುತ್ತಿದ್ದಾನೆಂದು ಸುದ್ದಿ ಹೊರಟಿತು. ಚಕ್ರವರ್ತಿ ಮೊದಲು ಈ ಮಾತನ್ನು ನಂಬಲಿಲ್ಲ. ಆದರೆ ದಂಡೆತ್ತಿ ಬಂದ ಹೂಣರಾಜನನ್ನು ತಡೆಯ ನೋಡಿ ಸೋತ 10 ಊರುಗಳ ಪ್ರಮುಖರು ಓಡಿ ಬಂದು ಅವನಿಗೆ ವರದಿ ಒಪ್ಪಿಸಿದರು. ಇನ್ನು ನಂಬದೆ ಬೇರೆ ದಾರಿ ಏನು? ಚಕ್ರವರ್ತಿಗೆ ಸೇನೆ ಹೊರಡಿಸಿಕೊಂಡು ಹೂಣರನ್ನು ತಡೆಯುವುದಕ್ಕೆ ಅವಕಾಶವೂ ಇರಲಿಲ್ಲ. ಆಟಿಲಾ ಬರುತ್ತಿರುವುದು ಆನೋರಿಯಾ ಕಳಿಸಿದ ಆಹ್ವಾನದ ಕಾರಣದಿಂದ ಎಂದು ಚಕ್ರವರ್ತಿಗೆ ತೋರಲಿಲ್ಲ. ರಾಜಕುಮಾರಿ ತನ್ನ ಗೌಡಿಯೊಂದಿಗೆ ತಂದೆ ತಾಯಿ ಅಪ್ಪಣೆ ಮಾಡಿದಂತೆ ನಾನು ಆಟಿಲನನ್ನು ಬರಹೇಳಿದೆ. ಅವನು ಬರುತ್ತಿದ್ದಾನಂತೆ, ನಾನು ಅವನನ್ನು ಮದುವೆಯಾಗುತ್ತೇನೆ ಎಂದಳು. ಈ ಮಾತು ಗೌಡಿಯಿಂದ ಗೌಡಿಗೆ ಹೋಗಿ ಆ ಗೌಡಿಯಿಂದ ರಾಣಿಗೆ ಮುಟ್ಟಿ ಅವಳಿಂದ ರಾಜನ ಕಿವಿಯನ್ನು ಸಾರಿತು. ಅವನ ಆಶ್ಚರ್ಯಕ್ಕೆ ಪಾರವಿಲ್ಲ. ಕೋಪದಲ್ಲಿ ಏನೋ ಹೇಳಿದ್ದಾಳೆ ಎಂದಿದ್ದರೆ ಇವಳು ನಿಜವಾಗಿ ಹೀಗೆ ಮಾಡುವುದೇ ಎಂದಳು ಮಲತಾಯಿ. ಚಕ್ರವರ್ತಿ ಮಗಳನ್ನು ಕರೆಸಿದನು. ಇದೇನು ಹೀಗೆ ಮಾಡಿದೆ ಎಂದು ಕೇಳಿದನು. ರಾಜಕುಮಾರಿ ಬಿಕ್ಕಿ ಬಿಕ್ಕಿ ಅತ್ತಳು. ಮಾಡಿ ಆಗಿ ಹೋಯಿತು. ನನ್ನನ್ನು ಆಟಿಲ ಹತ್ತಿರ ಕಳುಹಿಸಿ, ನಾನು ಆತನನ್ನು ಮದುವೆಯಾಗಲೇಬೇಕು ಎಂದು ಅವನು ಹೇಳಿದರೆ ನಾನು ಅವನೊಂದಿಗೆ ಹೋಗುತ್ತೇನೆ. ನೀವು ನನಗಾಗಿ ಅವನೊಂದಿಗೆ ಯುದ್ಧ ಮಾಡಬೇಡಿ ಎಂದಳು. ಹೀಗೆಂದು ಹೋಗಿ ತಂದೆಯ ಕೊರಳನ್ನು ಅಪ್ಪಿಕೊಂಡು ಅವನ ಭುಜದ ಮೇಲೆ ತಲೆ ಇಟ್ಟು ಕಣ್ಣೀರು ಕರೆದಳು. ಹುಡುಗು ಹುಡುಗಾಟವಾಡಿತು. ಹಿರಿಯರು ಏನು ಮಾಡಬೇಕು? ಚಕ್ರವರ್ತಿಗೆ ಏನೂ ತೋರಲಿಲ್ಲ. ಮಂತ್ರಿಗಳನ್ನು ಕರೆಸಿದನು. ಅವರೊಂದಿಗೆ ಆಲೋಚನೆ ಮಾಡಿದನು. ರಾಜಕುಮಾರಿ ಕರೆದರೆಂದು ಬರುತ್ತಿರುವ ಆದ ಕಾರಣ ತಾವು ಹೂಣರಾಜನೊಂದಿಗೆ ಯುದ್ಧ ಮಾಡುವುದು ಬೇಡ. ಅವರು ರಾಜಧಾನಿ ಹತ್ತಿರ ಬಂದಾಗ ತಾವು ಅವನನ್ನು ಸ್ವಾಗತಿಸಿ ನನ್ನ ಸಂಗತಿಯನ್ನು ತಿಳಿಸಿ ಮಗುವಿನ ಮಾತಿಗೆ ತಾವು ಇಷ್ಟು ಬೆಲೆ ಕೊಡಬಾರದು ಎಂದು ಸಮಾಧಾನ ಹೇಳಿ ಬೇಕೆಂದರೆ ತಾವಿರವನ್ನು ಕೊಟ್ಟು ಅವನನ್ನು ಹಿಂದಕ್ಕೆ ಕಳಿಸುವುದು ಎಂದು ಮಂತ್ರಿಗಳು ಸೂಚಿಸಿದರು. ಆಟಿಲಾ ಈ ಮಾತನ್ನು ಮನ್ನಿಸಿ ಹಿಂದಿರುಗಿದರೆ ರಾಜಕುಮಾರಿಯನ್ನು ಪೋಲಿಕ್ಸೀನೀಸನಿಗೆ ಕೊಟ್ಟು ಮದುವೆ ಮಾಡುವುದು ಎಂದು ಹಿರಿಯರ ರಾಜ್ಯಕ್ಕೆ ಅವನನ್ನು ರಾಜನನ್ನಾಗಿ ನಿಲ್ಲಿಸುವುದು ಎಂದು ಇವರು ಗುಪ್ತವಾಗಿ ನಿರ್ಧರಿಸಿಕೊಂಡರು. ಆಟಿಲಾ ರಾಜಕುಮಾರಿಯನ್ನು ತನಗೆ ಕೊಡಲೇಬೇಕೆಂದರೆ ಎಂದು ಚಕ್ರವರ್ತಿ ಕೇಳಿದರು. ಆ ಮಾತನ್ನು ಆಗ ನೋಡೋಣ. ಸದ್ಯ ಅಂತೂ ನಾವು ಯುದ್ಧಕ್ಕೆ ಸಿದ್ಧರಾಗಿಲ್ಲ. ಚಕ್ರವರ್ತಿಗೆ ಸಮಸ್ಯೆ ಕಠಿಣವಾಗಿಯೇ ತೋರಿತು. ಏನು ಮಾಡುವುದೆಂದು ಯೋಚನೆಯಲ್ಲಿ ತೊಳಲುತ್ತಾ ಅವನ ಆ ದಿನವನ್ನು ಹೇಗೋ ಕಳೆದನು. ತನ್ನ ಪ್ರೇಯಸಿಯ ಹುಡುಗಾಟ ವಿಪರೀತಕ್ಕೆ ಬಂದಿತೆಂದು ಪೋಲಿಕ್ಸಿನಿಸ್ ಏನೋ ನಿವಾರಣೆಯನ್ನು ಯೋಚಿಸಿ ರಮನಿಂದ ಮಾಯವಾದನು. ಇನ್ನು 10 ದಿನ ಕಳೆದು ಆಟಿಲ ಕಾನ್ಸ್ಟ್ಯಾಂಟಿನೋಪಲ್ನ ಮುಟ್ಟಿದನು. ಅದರ ಹೊರವಲಯದಲ್ಲಿ ಪಾಳೆಯ ಹಾಕಿದನು. ರಾಜಕುಮಾರಿಯಿಂದ ತನಗೆ ಬಂದ ಕಾಗದವನ್ನು ಚಕ್ರವರ್ತಿಗೆ ಕಳುಹಿಸಿ ರಾಜಕುಮಾರಿಯನ್ನು ತಂದು ನನಗೆ ಮದುವೆ ಮಾಡಿಕೊಡಬೇಕೆಂಬ ಅಪೇಕ್ಷೆ ತಿಳಿಸಿದನು. ಏನು ಮಾಡುವುದು ಏನು ಮಾಡುವುದು ಎಂದು ಚಕ್ರವರ್ತಿ ಯೋಚಿಸುತ್ತಿದ್ದಾನೆ. ಮಗಳ ಮೇಲೆ ಕೋಪ ಮಾಡಿಕೊಂಡು ಕೂಗುತ್ತಿದ್ದಾನೆ. ಆನ್ವರಿಯ ಬಂದು ನನ್ನಲ್ಲಿಗೆ ಕಳುಹಿಸಿ, ಆದರೆ ಒಪ್ಪಿಸಿ ಹಿಂದಿರುಗುತ್ತೇನೆ, ಇಲ್ಲದಿದ್ದರೆ ನನ್ನ ಹಣೆ ಬರಹ ಎಂದಳು. ಚಕ್ರವರ್ತಿ ತನ್ನ ತಬ್ಬಲಿ ಮಗಳನ್ನು ನೋಡಿ ದುಃಖಿಸಿದನು. ಇವಳು ಇಷ್ಟು ತೊಂದರೆಯನ್ನು ಉಂಟು ಮಾಡಿದಳೆ ಎಂದು ಕೋಪಿಸಿದನು. ಹೆಣ್ಣೆ ಹೆಣ್ಣಾಗಿರು, ಎಷ್ಟು ನಿನ್ನ ಮಾತು, ಒಳಗಿರು ಹೋಗು ಎಂದು ಮಗಳನ್ನು ಗದರಿಸಿದನು. ರಾಣಿ ಏನೋ ಮಾತನಾಡಲು ಬರಲು, ನೀನು ಹೆತ್ತ ಮಗುವಾಗಿದ್ದರೆ ನಿನಗೆ ತಿಳಿಯುತ್ತಿತ್ತು, ನಿನಗೆ ಈಗ ಇದು ಹಾಸ್ಯವಾಗಿದೆ, ಹೋಗು ಒಳಗೆ, ನಿನ್ನ ಸ್ಥಳದಲ್ಲಿ ನೀನು ಅಡಗಿರು ಎಂದನು. ಎಲ್ಲ ಅಸಹಾಯದ ಕೂಗು, ಇದು ಬೇರೆ ಯಾರ ಮೇಲೂ ಕೋಪ ಅಲ್ಲ, ಬಾಳ ಚತುರಂಗದಲ್ಲಿ ನಾನು ಹೀಗೆ ಸೋತೇನೆ, ಇಷ್ಟು ಅಸಹಾಯನಾದೇನೆ ಎನ್ನುವ ಪರಿತಾಪ ಅವನನ್ನು ಆಡಿಸಿತು. ಅಂದಿನ ರಾತ್ರಿ ಆಟಿಲ್ಲ ಪಾಳೆಯದಲ್ಲಿ ಮಲಗಿದ ಮೇಲೆ ರಾಜಕುಮಾರಿ ಕಡೆಯಿಂದ ಯಾರೋ ಬಂದಿದ್ದಾರೆ ಎಂದು ದೂತನು ತಿಳಿಸಿದನು. ಬರಲಿ ಎಂದು ರಾಜ ಅಪ್ಪಣೆ ಮಾಡಲು ಪೋಲಿಕ್ಸೀನಿಸ್ ಅವನೆದುರು ಬಂದು ನಿಂತನು. ನಿನ್ನ ಹೆಸರೇನು ಎಂದು ಆಟಿಲ ಕೇಳಿದನು. ಪೋಲಿಕ್ಸೀನಿಸ್ ಈ ಪ್ರಶ್ನೆಯನ್ನು ನಿರೀಕ್ಷಿಸಿರಲಿಲ್ಲ. ಅವನಿಗೆ ತನ್ನ ಹೆಸರನ್ನು ಹೇಳಲು ಇಷ್ಟವಿರಲಿಲ್ಲ. ಬೇರೆ ಹೆಸರು ಹೇಳಲು ಒಡನೆ ನಾಲೆಗೆ ಬರಲಿಲ್ಲ. ಉತ್ತರ ಕೊಡಲು ಸಾವಕಾಶವಾಯಿತು. ಹೆಸರೇಕೆ ಮರೆತಿ? ನಿನ್ನ ಮುದ್ದು ಮುಖವನ್ನು ನೋಡಿಯೇ ಹುಡುಗಿ ಮರುಳಾದಳು ಎಂದನು. ಇವನ ರೀತಿಯಿಂದ ಅವನು ಈ ತರುಣ ಪೋಲಿಕ್ಸೀನಿಸ್ ಇರಬೇಕೆಂದು ಊಹಿಸಿದ್ದನು. ಹೌದು, ನಾನು ಪೋಲಿಕ್ಸೀನಿಸ್ ಎಂದನು. ಒಳ್ಳೆತ್ತಾಯ್ತು. ರಾಜಕುಮಾರಿಯನ್ನು ನಾನು ಕೈ ಹಿಡಿಯುವ ವೇಳೆ ನೀನು ನನ್ನ ದಾಸನಾಗಿ ನನ್ನ ಹತ್ತಿರ ನಿಂತಿರಬೇಕೆಂದು ನನಗೆ ಆಸೆ ಇತ್ತು. ಈ ಮೃಗವನ್ನು ಹೇಗೆ ಹಿಡಿಯುವುದು ಎಂದು ಯೋಚಿಸುತ್ತಿದ್ದೆ. ನೀನೇ ಬಂದು ಸೆರೆಯಾಗಿದ್ದೀಯಾ, ಒಳ್ಳಿತ್ತಾಯ್ತು ಎಂದ. ಇವನನ್ನು ಇಲ್ಲಿಟ್ಟುಕೊಂಡಿರಿ, ನಾಳೆ ಚಕ್ರವರ್ತಿಗಳನ್ನು ಕಾಣುವಾಗ ಇವನನ್ನು ಕರೆದುಕೊಂಡು ಹೋಗೋಣ. ಈಗ ಈತ ನಮ್ಮ ಸೆರೆ, ಇವನಿಗೆ ನಮ್ಮಂತೆ ವೇಷ ಹಾಕಿಸಿ ಎಂದು ವಾಡಿಕೆಯಂತೆ 4 ಜನರ ಕಾವಲ ಮಧ್ಯೆ ಮಲಗಿ ನಿದ್ರಿಸಿದನು. ರಾತ್ರಿಯಲ್ಲಿ ಅರಮನೆ ಚಕ್ರವರ್ತಿ ಮತ್ತು ಮಂತ್ರಿಗಳ ಆಲೋಚನೆ ನಡೆಯಿತು. ಮರುದಿನ ರಾಜಕುಮಾರಿಯೊಂದಿಗೆ ನಗರದ ಹೊರವಲಯದಲ್ಲಿ ಉದ್ಯಾನವನದಲ್ಲಿ ಪೂರ್ಣರಾಜನನ್ನು ಕಾಣುವುದು ಎಂದು ನಿರ್ಧಾರವಾಯಿತು. ಎಲ್ಲವನ್ನೂ ಹೇಳುವುದು, ರಾಜಕುಮಾರಿಯನ್ನು ಕೊಡುವುದು ಕೂಡದು ಎಂದು ನಿರ್ಧರಿಸಿದರು. ಉದ್ಯಾನದಲ್ಲಿ ಯಾವ ಹೊತ್ತಿನಲ್ಲಿ ಎಷ್ಟು ಜನ ಇವರು ಎಷ್ಟು ಜನ ಅವರು ಸಂಧಿಸತಕ್ಕದ್ದನ್ನು ಸ್ಪಷ್ಟಪಡಿಸಿ ಆಟಿಲನಿಗೆ ಆಹ್ವಾನ ಕಳಿಸಿಕೊಟ್ಟರು. ಮರುದಿನ ಸಂಜೆ ಉದ್ಯಾನವನದಲ್ಲಿ ಇವರು ಪರಸ್ಪರ ಸಂದರ್ಶನ ನಡೆಯಿತು. ಆಟಿಲ ಬರುವ ಮೊದಲೇ ಅವನ ಪಕ್ಷದವರು 4 ಜನ ಬಂದು ವ್ಯವಸ್ಥೆಯನ್ನೆಲ್ಲ ನೋಡಿ ಮೋಸವೇನೂ ಇಲ್ಲ ಎನ್ನುವುದನ್ನು ದೃಢಪಡಿಸಿಕೊಂಡರು. ಆಟಿಲ ಬಂದು ತನ್ನ ಪೀಠದ ಮೇಲೆ ಕುಳಿತು. ಅವನ ಸುತ್ತ 100 ಮಂದಿ ನಿಂತಿದ್ದರು. ಅವನ ಹತ್ತಿರದಲ್ಲಿ ದಾಸ ಒಬ್ಬ ನಿಂತಿದ್ದ. ದೊರೆಯ ಅಂಗರಕ್ಷಕ ಚಕ್ರವರ್ತಿಯ ಮುಖ್ಯಮಂತ್ರಿ
ನಿಯಮಿತ ಸಂಖ್ಯೆಯ ಜನರೊಡನೆ ರಾಜಕುಮಾರಿ ಸಮೇತ ಅಲ್ಲಿಗೆ ಬಂದನು. ಆಟಿಲ ಎದುರಿಗೆ ತಕ್ಕಷ್ಟು ದೂರದಲ್ಲಿಯೇ ತನ್ನ ಪೀಠದಲ್ಲಿ ಕುಳಿತನು. ರಾಜಕುಮಾರಿಯನ್ನು ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡನು. ನೀವು ರಾಜಕುಮಾರಿಯನ್ನು ನನಗೆ ಕೊಡಬಾರದೆಂದು ನಿಶ್ಚಯಿಸಿಕೊಂಡು ಬಂದಿದ್ದೀರಿ. ಪ್ರೇಯಸಿಯ ಆಹ್ವಾನವನ್ನು ಮನ್ನಿಸಿ ತಿಂಗಳ ಪ್ರಯಾಣ ಮಾಡಿ ಬಂದಿರುವ ನಾನು ಈ ನಿರ್ಧಾರಕ್ಕೆ ಒಪ್ಪುವನಲ್ಲ ಎಂದನು. ಮಂತ್ರಿ, ನಾವು ಮಾಡುವ ಅರಿಕೆಗಳನ್ನೆಲ್ಲ ಕೇಳಿ ಆಮೇಲೆ ತಾವು ತಮ್ಮ ಮನಸ್ಸನ್ನು ತಿಳಿಸಬೇಕು. ತಾವು ಏನು ತಿಳಿಯದ ಹುಡುಗಿ ಯಾವುದೋ ಒಂದು ಹೊತ್ತಿನಲ್ಲಿ ನಿಮಗೆ ಹೇಳಿ ಕಳುಹಿಸಿದಳು ಎಂದು ತಾವು ಹಠ ಮಾಡಬಾರದು. ಅವಳು ನಿಜವಾಗಿ ಇಷ್ಟಪಟ್ಟು ನಿಮ್ಮನ್ನು ಕರೆಯಲಿಲ್ಲ. ಈ ಮಾತು ರಾಜಕುಮಾರಿ ಹೇಳುವಳೋ? ಹೌದು, ಹೇಳುವರು. ಹಾಗಾದ್ರೆ ಹೇಳಲಿ. ಆನೋರಿಯಾ ಆಯ್ತಿನ ಕಡೆಗೆ ನೋಡುತ್ತಾ ನೋಡುತ್ತಾ ಹೇಳಿದಳು. ನನ್ನ ಇಷ್ಟದ ತರುಣನನ್ನು ಮದುವೆಯಾಗಲು ನಮ್ಮ ತಾಯಿ ಅಡ್ಡಿ ಮಾಡಿದರು. ನಮ್ಮ ತಂದೆ ಅವರ ಮಾತನ್ನೇ ಸರಿ ಎಂದರು. ಆ ಬೇಸರದಲ್ಲಿ ನಾನು ನಿಮಗೆ ಕಾಗದ ಬರೆದೆ. ತಪ್ಪಾಯಿತು. ಕಾಗದ ಬರೆದದ್ದು ನಿಮ್ಮ ತಪ್ಪು, ಬಂದದ್ದು ನಮ್ಮ ತಪ್ಪಲ್ಲವಲ್ಲ. ನಮಗೆ ಇಂಥ ಕಾಗದ ಆಗಾಗ ಬರುತ್ತದೆ. ನಮ್ಮ ಸಹಾಯವನ್ನು ನಿಜವಾಗಿ ಬೇಡುವವರು ಯಾರು, ನಿಮ್ಮಂತೆ ಬೇಡುವವರು ಯಾರು ಏನು ಎನ್ನುವುದು ನಮಗೆ ಹೇಗೆ ತಿಳಿಯಬೇಕು? ನಿಮ್ಮ ತಪ್ಪಿಗೆ ನೀವು ಶಿಕ್ಷೆಯನ್ನು ಒಪ್ಪಿಕೊಳ್ಳಬೇಕು. ಒಲ್ಲೆನೆಂದರೆ ನಿಮ್ಮ ತಂದೆಯವರ ರಾಜ್ಯವನ್ನು ನಮ್ಮ ಸೈನ್ಯ ಈ ಕೊನೆಯಿಂದ ಆ ಕೊನೆಯವರೆಗೆ ಸುಟ್ಟು ಬಿಡುತ್ತದೆ. ಶಿಕ್ಷೆ ಏನು? ರಾಜಕುಮಾರಿ ಕೇಳಿದರು. ಮಂತ್ರಿ ರಾಜಕುಮಾರಿಯನ್ನು ತಡೆಯಲು ನೋಡಿದಳು. ಅವಳು ಒಪ್ಪಲಿಲ್ಲ. ಆಟಿಲ ಕೂಡ ರಾಜಕುಮಾರಿಯವರು ಆರಂಭಿಸಿದ ವ್ಯವಹಾರ ಅವರೇ ಮುಗಿಸಲಿ, ತಾವು ಸುಮ್ಮನಿರಿ ಎಂದು ಅವನನ್ನು ನಿರೋಧಿಸಿದನು. ಚರ್ಚೆ ನಿರೀಕ್ಷಿಸದ ದಾರಿಯನ್ನು ನಡೆಯುತ್ತಿರಲಿಲ್ಲ. ಮಧ್ಯೆ ಮಾತನಾಡುವುದು ಬೇಡ, ಕೊನೆಗೆ ನೋಡೋಣ ಎಂದು ಮಂತ್ರಿ ಸುಮ್ಮನಾದನು. ಆಟಿಲ ಹೇಳಿದನು, ರಾಜಕುಮಾರಿ ಸುಂದರಿಯಾಗಿದ್ದಾರೆ. ಆಸೆಯಿಂದ ಇಲ್ಲಿಗೆ ಬಂದು ನಾನು ಸುಮ್ಮನೆ ಹಿಂದಿರುಗಲಾರೆ. ಅವರಿಗೆ ನನ್ನ ರಾಣಿಯಾಗಲು ಇಷ್ಟವಿಲ್ಲ. ಅವರನ್ನು ನಾವು ಬಲವಂತ ಮಾಡುವುದಿಲ್ಲ. ಆದರೆ ಮದುವೆಯಾಗು ಬಾ ಎಂದು ಕರೆದ ಕಾರಣದಿಂದ ಅವರು ನನ್ನೊಂದಿಗೆ ಮದುವೆಯಾದ ಶಾಸ್ತ್ರ ಈಗ ನಡೆಯಬೇಕು. ಅದಾದೊಡನೆ ನಾವು ಅವರನ್ನು ಈ ಸಂಬಂಧದಿಂದ ಬಿಡುಗಡೆ ಮಾಡುತ್ತೇವೆ. ಆದರೆ ಅವರು ಒಂದು ಸಮಯಕ್ಕೆ ಒಪ್ಪಿಕೊಳ್ಳಬೇಕು. ನಮ್ಮ ಕುಲ ಬೇರೆ, ನಾವು ಅಸಂಸ್ಕೃತರು ಎಂಬ ಕಾರಣದಿಂದ ಆಕೆ ನಮ್ಮನ್ನು ಒಪ್ಪದೇ ಇರಬಹುದು. ನಿಮ್ಮವರೇ ಒಬ್ಬರು ನನ್ನಲ್ಲಿ ದಾಸರಾಗಿದ್ದಾರೆ, ತರುಣರು, ಕುರೂಪಿಯೇನಲ್ಲ. ಅವಸರದಲ್ಲಿ ನೋಡಿದರೆ ಹೆಣ್ಣೋ ಎನ್ನುವಷ್ಟು ನಯವಾದ ರೀತಿಯವರು. ನಮ್ಮನ್ನು ನಿರಾಶೆಗೊಳಿಸಿದ್ದರ ಪರಿಣಾಮವಾಗಿ ರಾಜಕುಮಾರಿ ನಮ್ಮ ಆ ದಾಸನನ್ನು ಮದುವೆಯಾಗಬೇಕು ಎಂದ. ರಾಜಕುಮಾರಿಯವರ ಮಾತನ್ನು ಕೇಳುತ್ತಾ ಒಮ್ಮೆ ಆಸೆ ಒಮ್ಮೆ ಭಯದಿಂದ ಆಳಿದಳು. ಆ ಕೊನೆಯ ಮಾತನ್ನು ಕೇಳಿ ತೀರ ನಿರಾಶೆಗೊಂಡಳು. ಒಂದೆರಡು ನಿಮಿಷ ಯಾರು ಮಾತನಾಡಲಿಲ್ಲ. ಆಟಿಲ್ಲ, ಏನೆನ್ನುತ್ತೀರಿ ಎಂದಳು. ರಾಜಕುಮಾರಿ ಸಾಹಸ ಅವನ ಹತ್ತಿರ ಬಂದಳು. ಅವನ ಕಾಲಿಗೆ ಬಿದ್ದಳು. ನೀವು ಸಾಮಾನ್ಯವಲ್ಲ, ಸಾಮಾನ್ಯರಲ್ಲ. ನನ್ನೊಂದಿಗೆ ಆಟವಾಡಬೇಡಿ. ಹುಚ್ಚು ಹುಡುಗಿಯ ತಪ್ಪನ್ನು ಮನಿಸಿ ಕಾಪಾಡಿ ಎಂದು ಬೇಡುತ್ತಾ ಅತ್ತಳು. ಆಟಿಲ ಎದ್ದು ನಿಂತನು. ಹುಡುಗಿಯನ್ನು ಕರಿಕರದಿಂದ ಎತ್ತಿ ನಿಲ್ಲಿಸಿದನು. ನನ್ನೊಂದಿಗೆ ಮದುವೆ ಶಾಸ್ತ್ರವೂ ಬೇಡವೇ? ಉಳಿತು. ನಮ್ಮ ದಾಸನನ್ನು ಬೇಡವೆನ್ನುವುದಾದರೆ ಅದೂ ಸಮನೆ. ನೋಡಿ ಹೇಳಿ ಎಂದನು. ಪಕ್ಕದ ಮೈಗಾವಲವನ ಮುಖವಾಡವನ್ನು ಕಳಚಿ ಕೆಳಗೆ ಹಾಕಿದನು. ಎಲ್ಲರಿಗೂ ಆಶ್ಚರ್ಯ. ಅದು ಪೋಲಿಕ್ಸೀನಿಸ್. ರಾಜಕುಮಾರಿಯ ಮುಖ ಅರಳಿತು. ಅವಳು ಆಟಿಲನ ಕೊರಳನ್ನು ಅಪ್ಪಿಕೊಂಡು ಕೆನ್ನೆಗೆ ಮುತ್ತಿಟ್ಟಳು. ಆಟಿಲ ನಕ್ಕನು. ಅವಳಿಂದ ಬಿಡಿಸಿಕೊಂಡು ಮಂತ್ರಿಯನ್ನು ಕುರಿತು ಪೂರ್ಣರ ರಾಜ್ಯದಿಂದ ತಾವು ತಮ್ಮ ಚಕ್ರವರ್ತಿಗಳಿಗೆ ಸಂದೇಶವನ್ನು ಒಯ್ಯಬೇಕು. ನಾವು ರಾಜಕುಮಾರಿಯನ್ನು ಮದುವೆಯಾಗಬೇಕೆಂಬ ಬಯಕೆಯನ್ನು ಬಿಟ್ಟಿದ್ದೇವೆ. ಚಕ್ರವರ್ತಿಗಳು ಮಾತ್ರ ಕುಮಾರಿ ಈ ನಮ್ಮ ದಾಸಮಿತ್ರರನ್ನು ಮದುವೆಯಾಗಲು ಒಪ್ಪಿಗೆ ಕೊಡಬೇಕೆಂದು ನಮ್ಮ ಪ್ರಾರ್ಥನೆ. ಇದು ಆಗದಿದ್ದರೆ ನಾವು ಚಕ್ರವರ್ತಿಯೊಂದಿಗೆ ಕದನ ನಡೆಸಬೇಕಾದೀತು. ಆಗಬಹುದಾದರೆ ಈ ವಿಚಾರದಲ್ಲಿ ನಮಗೆ ಅವರಿಗೆ ವಿವಾದವಿಲ್ಲ. ನಾವು ಬಂದ ದಾರಿಗೆ ಸುಂಕವಿಲ್ಲವೆಂದು ಹಿಂದಕ್ಕೆ ಹೋಗುವೆವು ಎಂದನು. ಚಕ್ರವರ್ತಿಗಳು ಕುಮಾರಿ ಪೋಲಿಕ್ಸೀನಿಸರನ್ನು ಮದುವೆಯಾಗುವುದಕ್ಕೆ ಈಗಾಗಲೇ ಒಪ್ಪಿದ್ದಾರೆ. ಪೋಲಿಕ್ಸೀನಿಸರು ಹಿರಿಯರು ಆಳುತ್ತಿದ್ದ ರಾಷ್ಟ್ರದ ಮುಖ್ಯ ಭಾಗವನ್ನು ಒಂದು ರಾಷ್ಟ್ರ ಮಾಡಿ ಪೋಲಿಕ್ಸೀನಿಸರನ್ನು ಅಲ್ಲಿ ರಾಜನನ್ನಾಗಿ ಮಾಡುತ್ತಾರೆ ಎಂದನು. ಆಟಿಲ ತುಂಬಾ ಸಂತೋಷ, ನಮ್ಮ ದಾಳಿಗೆ ಇನ್ನೊಂದು ರಾಷ್ಟ್ರ ದೊರೆಯಿತು ಎಂದನು. ಎದ್ದು ರಾಜಕುಮಾರಿಯ ಬಲಗೈಯನ್ನು ತೆಗೆದು ಪೋಲಿಕ್ಸೀನಿಸ್ನ ಕೈಯಲ್ಲಿ ಇಟ್ಟು ಹೋಗಿ ಸುಖವಾಗಿ ಬಾಳಿ ಎಂದು ಹರಸಿ ಹೊರಟನು. ನಾಳಿನ ಕಥೆಯನ್ನು ನಾಳೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.